ಸರ್, ನನ್ನೂರು ನ್ಯಾಮತಿ ತಾಲೂಕಿನ ಬೆಳಗುತ್ತಿ ಗ್ರಾಮ. ನಾನು ಬೆಳಗುತ್ತಿ ಗ್ರಾಮದಲ್ಲಿ ಒಂದರಿಂದ ಪಿ ಯು ಸಿ ತನಕ ಓದಿದ್ದು. ಸುಮಾರು ನಾನು 7ನೇ ತರಗತಿಯಲ್ಲಿದ್ದಾಗಲೇ ಮಕ್ಕಳ ನಾಟಕಗಳು ಅಂತ ಒಂದು ನಾಟಕ ಬರೆದಿದ್ದೆ ಸರ್. ಆ ನಾಟಕವನ್ನು ಬರೆದಿದ್ದೆ. ತದನಂತರ ನಾನು 9ನೇ ತರಗತಿಗೆ ಬಂದಾಗ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಕಡದಕಟ್ಟೆ ಅಂತ ಗ್ರಾಮದಲ್ಲಿ ಒಂದು ದಲಿತ ಹೆಣ್ಣು ಮಗಳ ಸಣ್ಣ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಸರ್. ಆ ಅತ್ಯಾಚಾರದ ಘಟನೆಯನ್ನು ಕುರಿತು ಒಂದು ಸ್ವಾಭಿಮಾನದ ಹೆಣ್ಣು ಅಂತ ಒಂದು ಕವನ ಬರೆದಿದ್ದೆ. ಆ ಕವನ 9ನೇ ತರಗತಿಗೆ ಬರೆದಿರ್ತಕ್ಕಂಥ ಕವನ ಆಗಿನ ಕಾಲದ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿತ್ತು. ಆಗಿನ ಹೊನ್ನಾಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಮನೆಗೆ ಬಂದು ನನಗೆ ಅವಾಗ ಶಭಾಷನ್ನು ಹೇಳಿ ಅವರ ಒಂದು ಸಂಪಾದಿತ ಕವನ ಸಂಗ್ರಹದಲ್ಲಿ ನನ್ನ ಕವನವನ್ನು ಪ್ರಕಟಣೆ ಮಾಡಿದರು. ಅಲ್ಲಿಂದ ನನ್ನ ಸಾಹಿತ್ಯ ಬರೆಯುವುದು ಪ್ರಾರಂಭವಾಗಿ ಸುಮಾರು 19ನೇ ವಯಸ್ಸಿನಲ್ಲೇ ಪರಿವರ್ತನೆ ಕತೆ, ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ಕತೆ, ವಿಧವೆ ಒಬ್ಬ ವಿಧವೆಯ ಬದುಕು ಮತ್ತು ಭಾವನೆ ಕುರಿತಾಗಿ ಬರೆದಿರ್ತಕ್ಕಂತಹ ಒಂದು ಕತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ನೀಡತಕ್ಕಂತಹ ಕಸಾಪ ಕಥಾ ಪ್ರಶಸ್ತಿ ನನಗೆ ಸುಮಾರು 19ನೇ ವಯಸ್ಸಿನಲ್ಲೇ ಬಂದಿದೆ ಸರ್. ಅಷ್ಟೇ ಅಲ್ಲದೆ ನಾನು ಈಗಾಗಲೇ ಸುಮಾರು 10 ಪುಸ್ತಕಗಳನ್ನು, ನಾಟಕ ಆಗಲಿ, ಕವನ ಸಂಕಲನ, ಸಂಪಾದಿತ ಕವನ ಸಂಕಲನ, ಅಭಿನಂದನಾ ಗ್ರಂಥಗಳು, ಸುಮಾರು 10 ಗ್ರಂಥಗಳನ್ನು ಈಗಾಗಲೇ ಬರೆದು ಪ್ರಕಟಿಸಿದ್ದೇನೆ. ಅಷ್ಟೇ ಅಲ್ಲದೆ 2 ಕ್ಯಾಸೆಟ್ಗಳನ್ನು ಸಹ ನಾನು ಈಗಾಗಲೇ ಬರೆದು ಈಗಾಗಲೇ ಧ್ವನಿ ಸುರುಳಿಗಳನ್ನು ಸುಮಾರು 15 ವರ್ಷದ ಹಿಂದೆಯೇ ಧ್ವನಿ ಸುರುಳಿಗಳು ಬಿಡುಗಡೆಯಾಗಿವೆ. ಅಷ್ಟೇ ಅಲ್ಲದೆ ಭಾಳಷ್ಟು 100+ ಪ್ರಬಂಧಗಳನ್ನು ವಿದ್ಯಾರ್ಥಿ ವಿಭಾಗದಲ್ಲಿ ಅಥವಾ ಶಿಕ್ಷಕನಾಗಿ 100+ ಪ್ರಬಂಧಗಳನ್ನು ಬರೆದು ಮಂಡನೆ ಮಾಡಿದ್ದೀನಿ. ಬಹುಮಾನವನ್ನು ಸಹ ಗಳಿಸಿದ್ದೀನಿ. 1999 ಇಸವಿಯಲ್ಲಿ ವಿದ್ಯಾರ್ಥಿ ವಿಭಾಗದ ರಾಜ್ಯ ಮಟ್ಟದ ಕವನ ಸ್ಪರ್ಧೆಯಲ್ಲಿ ನನ್ನ ಕವನ ಹಾಲಪ್ಪನ ಪ್ರೇಮ ಹಾಲಾಗಲಿಲ್ಲ, ಈ ಕವನಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಸಂದಿದೆ. ಅಷ್ಟರಲ್ಲದೆ ಅನೇಕ ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿವೆ. ವಿಶೇಷವಾಗಿ ಹೊಂಬೇಗೌಡ ಸ್ಮಾರಕ ಪ್ರಶಸ್ತಿ, ಚುಟುಕು ಶ್ರೀ ಪ್ರಶಸ್ತಿ, ಶಿಕ್ಷಣ ರತ್ನ ಪ್ರಶಸ್ತಿ, ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಸ್ಪಂದನ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳು ನನಗೆ ಬಂದಿವೆ. ಅಷ್ಟೇ ಅಲ್ಲದೆ ನನ್ನ ಮೂಲ ಉದ್ದೇಶ ಇಷ್ಟೆಯ, ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಕಷ್ಟಗಳನ್ನು ಅನುಭವಿಸಿ ಒಬ್ಬ ಶಿಕ್ಷಕ